ಹಾಯ್ ಹಲೋ ಎಲ್ಟ್ರಿಮ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕೆ ಪಿ ಎಸ್ ಸಿ ಸಂದೇಶ ಸೊ ಇವತ್ತು ನಾವು ಒಂದು ರಣತಂತ್ರವನ್ನು ಮಾಡಬೇಕು ಅಂತ ನೆಕ್ಸ್ಟ್ ಅರವತ್ತು ದಿನಗಳಿಗೆ ಹೇಗೆ ನಾವು ಕೆ ಎ ಎಸ್ ಪ್ರೀಲಿಯಂ ಎಕ್ಸಾಮ್ ಅನ್ನ ಅಟೆಂಪ್ಟ್ ಮಾಡಬೇಕು ಅಂತ ಸೊ ಒಂದು ಮುಕ್ತವಾಗಿ ನಿಮ್ಮ ಹತ್ರ ನನ್ನ ಸ್ಟ್ರಾಟಜಿಯನ್ನ ಶೇರ್ ಮಾಡ್ಕೋಬೇಕು ಅಂತ ಸೊ ಇದು ಸಿಕ್ಸ್ಟಿ ಡೇಸ್ ಕೆ ಎ ಎಸ್ ಪ್ರೀಲಿಂಸ್ ಒಂದು ಸ್ಟ್ರಾಟಜಿ ಈ ಸ್ಟ್ರಾಟಜಿ ಮುಖಾಂತರ ನಾವು ಎಲ್ಲ ಸಬ್ಜೆಕ್ಟ್ಸ್ ಅನ್ನ ಹೇಗೆ ಕವರ್ ಮಾಡಬಹುದು ಅಂತ ನೋಡೋಣ ಮೊದಲನೆಯದಾಗಿ ಯಾವುದೇ ಒಂದು ಸ್ಟ್ರಾಟಜಿಯನ್ನ ಮಾಡಬೇಕು ಅಂದ್ರೆ ಬೌಂಡ್ರಿ ಗೊತ್ತಿರಬೇಕು ನಮಗೆ ಬೌಂಡ್ರಿ ಕಂಡೀಷನ್ಸ್ ಅಂತ ಏನ್ ಹೇಳ್ತೀವಿ ನಾವು ಮೆಥಮೆಟಿಕ್ಸ್ ಅಲ್ಲಿ ಬೌಂಡ್ರಿ ಕಂಡೀಷನ್ಸ್ ಬ್ಯೂಟಿಫೈ ದ ಥಿಯರಿ ಅಂತ ಹೇಳ್ತಾರೆ ಸೊ ಬೌಂಡ್ರಿ ಎಕ್ಸಾಮ್ ಕ್ರಿಕೆಟ್ ಆಡಬೇಕಾದ್ರೂ ಬೌಂಡ್ರಿ ಎಷ್ಟು ದೂರ ಇದೆ ಅಂತ ಗೊತ್ತಿದ್ರೆ ನಮ್ಗೆ ಹೆಲ್ಪ್ ಆಗುತ್ತೆ ಸೊ ಅದೇ ರೀತಿಯಾಗಿ ಒಂದು ಎಕ್ಸಾಮ್ ಅನ್ನ ಅಟೆಂಪ್ಟ್ ಮಾಡಬೇಕು ಅಂದ್ರೆ ಅದರ ಸಿಲೆಬಸ್ ಅನ್ನ ಸಿಲಬಸ್ನ ಬೌಂಡ್ರಿ ಗೊತ್ತಿರಬೇಕು ಮುಖ್ಯವಾಗಿ ಕರ್ನಾಟಕ ಲೋಕಸ ಸೇವಾ ಆಯೋಗ ದಿಂದ ಬಂದಿರುವಂತಹ ಪರೀಕ್ಷಾ ಪಠ್ಯಕ್ರಮ ಏನಿದೆ ಅದು ಏನ್ ಹೇಳ್ತಾ ಇದೆ ಅಂದ್ರೆ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ ಫಸ್ಟ್ ಟಾಪಿಕ್ ದೆನ್ ಹಿಸ್ಟ್ರಿ ಆಫ್ ಇಂಡಿಯಾ ಆದ್ರೆ ಎಂಫೋಸಿಸ್ ಬಂದ್ಬಿಟ್ಟು ಬಿ ಆನ್ ದ ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಸೊ ಆ ಮಾನವಿಕ ಶಾಸ್ತ್ರ ಹ್ಯುಮ್ಯಾನಿಟೀಸ್ ಅಲ್ಲಿ ಭಾರತದ ಇತಿಹಾಸ ಕರ್ನಾಟಕವನ್ನು ಪ್ರಾಮುಖ್ಯವಾಗಿರಿಸಿಕೊಂಡು ಭಾರತದ ರಾಷ್ಟ್ರೀಯ ಚಳುವಳಿಗಳು ಚಳುವಳಿ ಮತ್ತು ಹೆಚ್ಚಿನ ಗಮನ ಸಾಮಾಜಿಕ ಆರ್ಥಿಕ ಸಾಂಸ್ಕೃತಿಕ ಒಂದು ವಿಷಯಕ್ಕೆ ಸೇರಿರುವಂತದ್ದು ಸೊ ಫಸ್ಟ್ ಪಾರ್ಟ್ ಬಂದ್ಬಿಟ್ಟು ನಮಗೆ ಹಿಸ್ಟ್ರಿ ಅಂತ ಆಗತ್ತೆ ಹಿಸ್ಟರಿಯಲ್ಲಿ ಎರಡು ಪಾರ್ಟ್ ಒಂದು ಭಾರತ ಇನ್ನೊಂದು ನಮ್ಗೆ ಕರ್ನಾಟಕ ಹಿಸ್ಟ್ರಿ ಅಂತ ಆಯ್ತು ಓಕೆ ಸೊ ಇದೆರಡು ಪಾರ್ಟ್ ಅನ್ನ ನೋಡಬೇಕು ದೆನ್ ಆ ಹಿಸ್ಟ್ರಿ ಆದ ನಂತರ ಕರ್ನಾಟಕದ ಬಗ್ಗೆ ಹೆಚ್ಚಿನ ಗಮನ ನೀಡುವ ಜಾಗತಿಕ ಭೂಗೋಳ ಶಾಸ್ತ್ರ ಮತ್ತು ಆ ಭಾರತದ ಭೂಗೋಳ ಶಾಸ್ತ್ರ ಸೊ ದ ವರ್ಲ್ಡ್ ಜಿಯೋಗ್ರಫಿ ಇಂಡಿಯನ್ ಜಿಯೋಗ್ರಫಿ ಮತ್ತು ಕರ್ನಾಟಕ ಜಿಯೋಗ್ರಫಿ ಇದು ಜಿಯೋಗ್ರಫಿಯಲ್ಲಿರುವಂತಹ ಪಾರ್ಟು ದೆನ್ ದೇಶದ ರಾಜಕೀಯ ವ್ಯವಸ್ಥೆ ಸೊ ದಟ್ ಈಸ್ ಪಾಲಿಟಿ ಅಂತ ಏನ್ ಹೇಳ್ತೀವಿ ಅದು ದೆನ್ ಗ್ರಾಮೀಣಾಭಿವೃದ್ಧಿ ವಿಚ್ ಈಸ್ ರೂರಲ್ ಡೆವಲಪ್ಮೆಂಟ್ ಭಾರತದ ನಿರಂತರ ಅಭಿವೃದ್ಧಿ ಯೋಜನೆ ಮತ್ತು ಆರ್ಥಿಕ ಸುಧಾರಣೆಗಳು ಬಡತನ ನಿರ್ಮೂಲನೆ ಜನಸಂಖ್ಯಾಶಾಸ್ತ್ರ ಸಾಮಾಜಿಕ ಬದಲಾವಣೆಗಳನ್ನು ಒಳಗೊಂಡಂತೆ ಭಾರತದ ರಾಜಕೀಯ ಮತ್ತು ಆರ್ಥಿಕ ವ್ಯವಸ್ಥೆ ಸೊ ಪಾಲಿಟಿ ಒಂದಾಯ್ತು ಮತ್ತು ಎಕನಾಮಿಕ್ ಸಿಸ್ಟಮ್ ನೆಟ್ನಲ್ಲಿ ಇಟ್ಕೊಳ್ಳಿ ಇದು ಎಕನಾಮಿಕ್ ಮಿಕ್ಸ್ ಅಲ್ಲ ಯಾವಾಗ್ಲೂ ಇಂಪಾರ್ಟೆಂಟ್ ಯಾಕೆ ಅಂದ್ರೆ ಎಕನಾಮಿಕ್ಸ್ ಅಂದ್ರೆ ಡಿಫ್ರೆಂಟ್ ಡೈರೆಕ್ಷನ್ ಅಲ್ಲಿ ಹೋಗ್ಬಿಡುತ್ತೆ ಇದು ಎಕನಾಮಿಕ್ ಸಿಸ್ಟಮ್ ಮಾತ್ರ ಸೊ ಇದ್ರಿ ಆಯ್ತು ಹಿಸ್ಟ್ರಿ ಆದ್ಮೇಲೆ ಜಿಯೋಗ್ರಫಿ ಆಯ್ತು ಜಿಯೋಗ್ರಫಿ ಆದ ಮೇಲೆ ನಮಗೆ ಆ ಪಾಲಿಟಿ ಆಯ್ತು ಯಾವುದ್ರಲ್ಲಿ ಪೇಪರ್ ಒನ್ ಅಲ್ಲಿ ಅದಾದ ಮೇಲೆ ಎಕನಾಮಿ ಆಯ್ತು ಓಕೆ ಸೊ ಪೇಪರ್ ಒನ್ ಅಲ್ಲಿ ಅಲಾಂಗ್ ವಿತ್ ನ್ಯಾಷನಲ್ ಕರೆಂಟ್ ಅಫೇರ್ಸ್ ಓಕೆ ರೈಟ್ ದೆನ್ ಪೇಪರ್ ಟೂ ಅಲ್ಲಿ ಸಿಲಬಸ್ ಪ್ರಕಾರ ಏನಿದೆ ಅಂತ ಕೇಳಿದರೆ ರಾಜ್ಯದ ಪ್ರಾಮುಖ್ಯತೆಯ ಪ್ರಸ್ತುತ ಘಟನೆಗಳು ಮತ್ತು ರಾಜ್ಯ ಸರ್ಕಾರದ ಪ್ರಮುಖ ಯೋಜನೆಗಳು ಸೊ ನಾವೇನಂತೀವಿ ಇದನ್ನ ಸ್ಟೇಟ್ ಕರೆಂಟ್ ಅಫೇರ್ಸ್ ಅಂತ ಗೊತ್ತು ಮಾಡ್ಕೋಬಹುದು ಸೊ ಸ್ಟೇಟ್ ಕರೆಂಟ್ ಅಫೇರ್ಸ್ ಆಯ್ತು ಒಂದು ಪಾಯಿಂಟ್ ದೆನ್ ಸೆಕೆಂಡ್ ಪಾರ್ಟ್ ಇದರಲ್ಲಿ ಏನು ಅಂತ ಕೇಳಿದ್ರೆ ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ದಟ್ ಈಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂಡ್ ಪರಿಸರ ಮತ್ತು ಪರಿಸರ ವಿಜ್ಞಾನ ದಟ್ ಈಸ್ ಎನ್ವೈರ್ನ್ಮೆಂಟ್ ಅಂತ ಏನ್ ಹೇಳ್ತೀವಿ ಆ ಪಾರ್ಟ್ ಆಗತ್ತೆ ದೆನ್ ಫೈನಲಿ ಬಂದ್ಬಿಟ್ಟು ನಮ್ಗೆ ಮೆಂಟಲ್ ಎಬಿಲಿಟೀಸ್ ಓಕೆ ಮಾನಸಿಕ ಶಾಸ್ತ್ರ ಅಥವಾ ಮನೋ ಸಾಮರ್ಥ್ಯ ಅಂತ ಏನ್ ಹೇಳ್ತೀವಿ ಅದು ಇದಿಷ್ಟೇ ಟಾಪಿಕ್ಸು ಸಿಲಬಸ್ ಅಲ್ಲಿ ಮೆನ್ಷನ್ ಆಗಿರೋದು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಸೊ ಇದಿಷ್ಟ ಟಾಪಿಕ್ಸ್ ಅನ್ನ ಹೇಗ್ ಕವರ್ ಮಾಡೋದು ಅಂತ ನೋಡೋಣ ಮೊದಲನೆಯದಾಗಿ ರಾಜಕೀಯ ವ್ಯವಸ್ಥೆ ಅಥವಾ ನಾವು ಪಾಲಿಟಿ ಅಂತ ಏನ್ ಹೇಳ್ತೀವಿ ಆ ಪಾರ್ಟಿದು ಸೊ ಪಾಲಿಟಿಯಲ್ಲಿ ನಿಮ್ಗೆ ಗೊತ್ತಿರಬಹುದು ಮೋಸ್ಟ್ ಇಂಪಾರ್ಟೆಂಟ್ ಆದರೆ ಮುಖ್ಯವಾಗಿ ಇದು ಲಾಜಿಕಲ್ ಆದಂತಹ ಸಬ್ಜೆಕ್ಟು ಯಾರು ಯಾರಿಗೆ ರಿಪೋರ್ಟ್ ಮಾಡ್ತಾರೆ ಇದೆಲ್ಲ ಲಾಜಿಕಲಿ ರಿಲೇಟೆಡ್ ಆದಂತಹ ಟಾಪಿಕ್ಸು ಇದಕ್ಕೆ ಐದು ದಿನಗಳ ಕಾಲವನ್ನ ನೀವು ನಿಗದಿಪಡಿಸಬೇಕು ಫೈವ್ ಡೇಸ್ ಅನ್ನ ಇಡಬೇಕು ಒಂದು ವಿಷಯ ಹೇಳ್ತೀನಿ ಸ್ಪರ್ಧಾರ್ಥಿಗಳೇ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಪ್ರಿಪರೇಷನ್ ಇನ್ ಅಟ್ ಏನು ಅಂದ್ರೆ ಟೆಸ್ಟ್ ಬರೆಯೋದು ಓಕೆ ಸೊ ನೀವು ಫಸ್ಟ್ ಫೈವ್ ಡೇಸ್ ಅಲ್ಲಿ ಯಾವ ಪಾಲಿಟಿಯನ್ನ ನೀವು ಓದಬೇಕು ಅಂತ ಇದೀರೋ ಅದರಲ್ಲಿ ಕನಿಷ್ಠ ಪಕ್ಷ ತ್ರೀ ಟೆಸ್ಟ್ ಅನ್ನ ಸೆಕ್ಷನ್ ವೈಸ್ ಟೆಸ್ಟ್ ಅಂತ ಏನ್ ಹೇಳ್ತೀವಿ ಅದನ್ನ ಬರೆದರೆ ನಿಮಗೆ ಯಾವ ನಾಲೆಡ್ಜ್ ಗ್ಯಾಪ್ಸ್ ಇದೆ ಅಂತ ಗೊತ್ತಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಒಂದು ಪುಸ್ತಕದಲ್ಲಿ ನಾವು ಯಾವುದೋ ಒಂದು ನಮಗೆ ಇಂಪಾರ್ಟೆಂಟ್ ಅನ್ನಿಸಿದ ಪಾರ್ಟ್ಸ್ ಅನ್ನ ಅಂಡರ್ಲೈನ್ ಮಾಡ್ಕೊಂಡಿರ್ತೀವಿ ಮನಸ್ಸು ಹೇಗೆ ಅಂದ್ರೆ ಮತ್ತೆ ಮತ್ತೆ ಅದೇ ಪಾರ್ಟ್ಸ್ ಅನ್ನ ಓದ್ಬೇಕು ಓದ್ಬೇಕು ಅಂತ ಅನಿಸ್ತಾ ಇರುತ್ತೆ ಸೊ ನೀವು ಎರಡು ಮೂರು ನಾಲ್ಕು ಸತಿ ರಿವಿಷನ್ ಮಾಡಿದ್ರು ಟೋಟಲಿ ನೀವು ಅದೇ ಪಾರ್ಟ್ಸ್ ಅನ್ನ ಮತ್ತೆ ಮತ್ತೆ ರಿವೈಸ್ ಮಾಡ್ತಾ ಇರ್ತೀರ ಇದು ಸಹಜವಾಗಿ ಎಲ್ಲರಿಗೂ ಆಗುವಂತದ್ದು ಲೆಟಸ್ ಎ ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವುದೋ ಒಂದು ಪಾರ್ಟ್ ನೀವು ಓದಿರಲ್ಲ ಅಥವಾ ಬಿಟ್ಟಿರ್ತೀರಾ ಅದನ್ನ ನೆಕ್ಸ್ಟ್ ಟೈಮ್ ಓದಿದಾಗನು ಅದನ್ನೇ ಬಿಡ್ತಾ ಹೋಗ್ತಾ ಇರ್ತೀರಾ ಸೊ ಇದು ಯಾವ ಪಾರ್ಟ್ಸ್ ಇರುತ್ತೋ ಅದನ್ನೇ ಮತ್ತೆ ಮತ್ತೆ ರಿವೈಸ್ ಆಗ್ತಾ ಇರುತ್ತೆ ಅದರ ಬದಲಾಗಿ ಟೆಸ್ಟ್ ಅನ್ನ ಮಾಡಿದಾಗ ಯಾವುದು ರಾಂಗ್ ಆಗಿದೆಯೋ ಅದನ್ನ ನೋಟ್ ಡೌನ್ ಮಾಡಿಕೊಂಡು ನೆಕ್ಸ್ಟ್ ಡೇಸ್ ನೆಕ್ಸ್ಟ್ ಡೇ ನೀವು ಆ ರಿವೈಸ್ ಮಾಡಬೇಕು ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಟೆಸ್ಟ್ ಅನ್ನ ನೆಕ್ಸ್ಟ್ ಡೇ ಅದನ್ನ ಯಾವುದೆಲ್ಲ ಟಾಪಿಕ್ಸ್ ರಾಂಗ್ ಆಗಿದೆಯೋ ಅದನ್ನ ರಿವೈಸ್ ಮಾಡೋದು ಎಫೆಕ್ಟಿವ್ ಆದಂತಹ ರಿವಿಷನ್ ಟೆಕ್ನಿಕ್ ಯಾಕೆ ಅಂತ ಕೇಳಿದರೆ ಇದರಿಂದ ಏನಾಗುತ್ತೆ ಅಂತ ಕೇಳಿದ್ರೆ ನಾಲೆಡ್ಜ್ ಗ್ಯಾಪ್ಸ್ ಅಂತ ಏನ್ ಹೇಳ್ತೀವಿ ಅದು ಕ್ಲೋಸ್ ಆಗತ್ತೆ ಸೊ ಇಲ್ಲ ಅಂದ್ರೆ ಅದೇ ನಾಲೆಜ್ ರೀಇನ್ಫೋರ್ಸ್ ಆಗುತ್ತೆ ಸೊ ನಾಲೆಜ್ ಗ್ಯಾಪ್ಸ್ ಕ್ಲೋಸ್ ಮಾಡೋದು ಮುಖ್ಯ ಯಾವ ಎಲ್ಲ ಟಾಪಿಕ್ಸ್ ಇಂಪಾರ್ಟೆಂಟು ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರುವ ಹಾಗೆ ಕಾನ್ಸ್ಟಿಟ್ಯೂಷನ್ನು ಪಾರ್ಲಿಮೆಂಟು ಸುಪ್ರೀಂ ಕೋರ್ಟು ದೆನ್ ಕರ್ನಾಟಕಕ್ಕೆ ಬಂದಾಗ ನಮಗೆ ಕರ್ನಾಟಕದ ಪೊಲಿಟಿಕಲ್ ಸಿಸ್ಟಮ್ ಏನಿದೆ ಅದು ಸೊ ವಿಧಾನಸಭಾ ನಮ್ಮಲ್ಲಿ ಲೆಜಿಸ್ಲೇಟಿವ್ ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್ ಕೂಡ ಇದೆ ಅದರ ಏನು ಯಾರೆಲ್ಲ ವೋಟ್ ಮಾಡ್ತಾರೆ ಅದು ಕರ್ನಾಟಕ ಎಕ್ಸಿಕ್ಯೂಟಿವ್ ದೆನ್ ಅಫ್ಕೋರ್ಸ್ ನ್ಯಾಷನಲ್ ಅಥವಾ ಸೆಂಟ್ರಲ್ ಎಕ್ಸಿಕ್ಯೂಟಿವ್ ಪಾರ್ಟ್ಸ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಮೂರು ಟೆಸ್ಟ್ಗಳು ಐದು ದಿನಗಳು ಟೆಸ್ಟ್ ಬರೆಯೋದು ಮೋಸ್ಟ್ ಇಂಪಾರ್ಟೆಂಟ್ ಯಾಕೆ ಅಂದ್ರೆ ಮೈಂಡ್ ಅನ್ನ ಟ್ರೈನ್ ಮಾಡಬೇಕು ಯಾವುದಕ್ಕೆ ಅಂದ್ರೆ ಎಫೆಕ್ಟಿವ್ ಆಗಿ ಎಲಿಮಿನೇಷನ್ ಟೆಕ್ನಿಕ್ಸಿಗೆ ಸೊ ನಿಮ್ಗೆ ಏನಾದರೂ ಎಲಿಮಿನೇಷನ್ ಟೆಕ್ನಿಕ್ಸ್ ಹೇಗೆ ಮಾಡಬೇಕು ಅಂತ ಇದ್ರೆ ಕಮೆಂಟ್ಸಲ್ಲಿ ಅಲ್ಲಿ ನೀವು ಎಲಿಮಿನೇಷನ್ ಟೆಕ್ನಿಕ್ ಅಂತ ಹೇಳಿ ನಾನು ಅದ್ರ ಬಗ್ಗೆ ಹೇಗೆ ಎಲಿಮಿನೇಟ್ ಮಾಡ್ತಾ ಹೋಗ್ಬೇಕು ಎಕ್ಸಾಮ್ ಅಲ್ಲಿ ಅಂತ ಹೇಳ್ತೀನಿ ಸೊ ಮೈಂಡ್ ಎಲಿಮಿನೇಷನ್ ಟೆಕ್ನಿಕ್ ಗೆ ಟ್ರೈನ್ ಮಾಡಬೇಕು ಮತ್ತೆ ಮೊದಲನೇದಾಗಿ ಫಸ್ಟಿಗೆ ಮಾರ್ಕ್ಸ್ ಕಡಿಮೆ ಬರುತ್ತೆ ಯಾವುದೇ ಟೆಸ್ಟ್ ಸೀರೀಸ್ ಸ್ಟಾರ್ಟ್ ಮಾಡ್ದಾಗ್ಲು ಮೊದಲಿಗೆ ಮಾರ್ಕ್ಸ್ ಕಡಿಮೆ ಇರುತ್ತೆ ಸಿಕ್ಸ್ಟಿ ಆ ರೇಂಜಲ್ಲಿರುತ್ತೆ ಇರುತ್ತೆ ಬರೋಬರ್ದ ಮಾರ್ಕ್ಸ್ ಇನ್ಕ್ರೀಸ್ ಆಗುತ್ತೆ ಟು ಹಂಡ್ರೆಡ್ ಆ್ಯಂಡ್ ಹಂಡ್ರೆಡ್ ಪ್ಲಸ್ ಬಟ್ ನೀವು ಕೊನೆಯದಾಗಿ ಲಾಸ್ಟ್ವೆಂಟಿ ಡೇಸ್ ಅಲ್ಲಿ ನಾನು ಎಲ್ಲ ಟೆಸ್ಟ್ ಬರೀತೀನಿ ಅಂತ ಇಟ್ಕೊಂಡ್ರೆ ಈ ಸಿಕ್ಸ್ಟಿ ಮಾರ್ಕ್ಸ್ ಲಾಸ್ಟ್ ಟೆನ್ ಟ್ವೆಂಟಿ ಡೇಸ್ ಅಲ್ಲಿ ನೋಡಿದಾಗ ಒಂಥರ ಎದೆ ಹೊಡೆದಂಗಾಗುತ್ತೆ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಫಸ್ಟ್ ಇಂದನೆ ಟೆಸ್ಟ್ ಅನ್ನ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಉತ್ತಮ ಇದು ಎಲ್ಲ ಫಿಲಿಮ್ಸ್ ಕ್ಲಿಯರ್ ಮಾಡಿರೋದು ಸ್ಟ್ರಾಟಜಿ ಇದೇ ಆಗಿರುತ್ತೆ ದೆನ್ ಭೂಗೋಳ ಶಾಸ್ತ್ರ ಇದಕ್ಕೆ ಬಂದರೆ ಮೂರು ಪಾರ್ಟ್ ಇದೆ ಒಂದು ಎಂಟೈರ್ ವರ್ಲ್ಡ್ ಜೋಗ್ರಫಿ ಇನ್ನೊಂದು ಇಂಡಿಯನ್ ಜಿಯೋಗ್ರಫಿ ಮತ್ತೊಂದು ಬಂದ್ಬಿಟ್ಟು ಕರ್ನಾಟಕ ಜಿಯೋಗ್ರಫಿ ಸೊ ಈ ಇಂಡಿಯನ್ ವರ್ಲ್ಡ್ ಜಿಯೋಗ್ರಫಿಯಲ್ಲಿ ನಿಮ್ಗೆ ಗೊತ್ತಿದೆ ಫಿಸಿಕಲ್ ಜಿಯೋಗ್ರಫಿ ಅಂತ ಇದೆ ಮತ್ತು ಹ್ಯೂಮನ್ ಜಿಯೋಗ್ರಫಿ ಅಂತ ನೀವು ಆಗಲೇ ಓದಿದ್ದ ಪುಸ್ತಕಗಳನ್ನು ಮಾತ್ರ ಓದಿ ವರ್ಲ್ಡ್ ಜಿಯೋಗ್ರಫಿಯಲ್ಲಿ ಈಗ ಹೊಸ ಪುಸ್ತಕಗಳು ಓಡುವ ಟೈಮ್ ಖಂಡಿತ ಅಲ್ಲ ಇಂಡಿಯನ್ ಜಿಯೋಗ್ರಫಿಯಲ್ಲಿ ನಿಮ್ ನೀವು ಓದಿರೋ ಪುಸ್ತಕಗಳು ಎನ್ ಸಿ ಆರ್ ಟಿಯ ಕ್ಲಾಸ್ ಟೆನ್ ಫಿಸಿಕಲ್ ಜಿಯೋಗ್ರಫಿ ಕ್ಲಾಸ್ ಟೆನ್ ಹ್ಯೂಮನ್ ಜಿಯೋಗ್ರಫಿ ಪುಸ್ತಕಗಳು ಅಥವಾ ಅಥವಾ ನೀವೇನಾದ್ರೂ ನೋಟ್ಸ್ ಮಾಡಿದ್ರೆ ಅದನ್ನ ಓದಿ ಮತ್ತು ಕರ್ನಾಟಕ ಜಿಯೋಗ್ರಫಿ ಬಹಳನೇ ಇಂಪಾರ್ಟೆಂಟು ಸೊ ಕರ್ನಾಟಕ ಜಿಯೋಗ್ರಫಿಯಲ್ಲಿ ನಿಮಗೆ ಮತ್ತೆ ಫಿಸಿಕಲ್ ಜಿಯೋಗ್ರಫಿ ಎರಡು ತರದ ಜಿಯೋಗ್ರಫಿ ಇರುತ್ತೆ ಫಿಸಿಕಲ್ ಜಿಯೋಗ್ರಫಿ ಮತ್ತು ಹ್ಯೂಮನ್ ಜಿಯೋಗ್ರಫಿ ಅಂತ ಸೊ ಈ ಫಿಸಿಕಲ್ ಜಿಯೋಗ್ರಫಿಯಲ್ಲಿ ನಿಮ್ಗೆ ಎಲ್ಲಿ ಮಿನರಲ್ಸ್ ಇದೆ ಯಾವ ಕೃಷಿ ಇದೆ ಈ ಪಾರ್ಟ್ಸ್ ಎಲ್ಲ ಇರುತ್ತೆ ಹ್ಯೂಮನ್ ನಲ್ಲಿ ಯಾವ ಸೆಕ್ಟರ್ ಇದೆ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ಎಲ್ಲಿ ಏರ್ಪೋರ್ಟ್ಸ್ ಇದೆ ಇವೆಲ್ಲವೂ ನಮ್ಗೆ ಹ್ಯೂಮನ್ ಜಿಯೋಗ್ರಫಿಯಲ್ಲಿ ಬರುತ್ತೆ ಇದಕ್ಕೆ ನೀವು ಮತ್ತೆ ಐದು ದಿನಗಳನ್ನ ನಿಗದಿಪಡಿಸಿ ಫೈವ್ ಡೇಸ್ ಫಾರ್ ಜಿಯೋಗ್ರಫಿ ಮತ್ತೆ ಇದರಲ್ಲಿಯೂ ತ್ರೀ ಟೆಸ್ಟ್ ಅನ್ನ ಬರೆಯೋ ಬರೆಯೋದಕ್ಕೆ ಟ್ರೈ ಮಾಡಿ ತ್ರೀ ಟು ಫೋರ್ ಟೆಸ್ಟ್ ಆಸ್ ಮಚ್ ಆಸ್ ಪಾಸಿಬಲ್ ಸೊ ದಿನನಿತ್ಯ ಹೇಗ್ ಮಾಡಬೇಕು ಅಂದ್ರೆ ಸ್ಟಾರ್ಟ್ ಆಫ್ ದ ಡೇ ಟೆಸ್ಟ್ ಅನ್ನ ಬರೆದು ಯಾಕಂದ್ರೆ ಎಂಡ್ ಆಫ್ ದ ಡೇ ಟೆಸ್ಟ್ ಬರೆಯೋದಷ್ಟು ಫ್ರೆಶ್ನೆಸ್ ಇರೋದಿಲ್ಲ ಸ್ಟಾರ್ಟ್ ಆಫ್ ದ ಡೇ ಟೆಸ್ಟ್ ಅನ್ನ ಬರೆದು ಮಿಕ್ಕ ದಿನವನ್ನ ರಿವಿಷನ್ ಗೆ ಪ್ಲಾನ್ ಮಾಡಬೇಕು ದೆನ್ ಆರ್ಥಿಕ ವ್ಯವಸ್ಥೆ ಅಂತ ಸೊ ಕರ್ನಾಟಕ ಇಲ್ಲಿ ಆರ್ಥಿಕ ವ್ಯವಸ್ಥೆಯಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ರಿಸರ್ವ್ ಬ್ಯಾಂಕು ದಟ್ ಈಸ್ ಮಾನಿಟರಿ ಪಾಲಿಸಿ ಅಂತ ಏನ್ ಹೇಳ್ತೀವಿ ಸೆಂಟ್ರಲ್ ಗವರ್ಮೆಂಟ್ ಬಜೆಟು ಫಿಸಿಕಲ್ ಪಾಲಿಸಿ ಅಂತ ಏನ್ ಹೇಳ್ತೀವಿ ಅದು ದೆನ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ನ ಕೊಟ್ಟಂತಹ ದೇಣಿಗೆ ದಟ್ ಈಸ್ ಐ ಎಂ ಎಫ್ ಆಗಿರ್ಬೋದು ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು ಅದೆಲ್ಲವೂ ದೆನ್ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ಸ್ ಅಗ್ರಿಕಲ್ಚರ್ ಗೆ ಕೊಡುವಂತಹ ಲೆಂಡಿಂಗ್ಸು ದೆನ್ ಪಿ ಎಸ್ ಯುಸ್ ಬಗ್ಗೆ ವಿಷಯವನ್ನ ತಿಳ್ಕೋಬೇಕು ದೆನ್ ಇನ್ಫ್ಲೇಷನ್ನು ಮತ್ತೆ ಜಿ ಡಿ ಪಿ ಮತ್ತು ಇನ್ನಿತರೆ ಗ್ರೋತ್ ರಿಲೇಟೆಡ್ ಟಾಪಿಕ್ಸು ಇವೆಲ್ಲವನ್ನು ಸ್ಟಡಿ ಮಾಡ್ಬೇಕಾಗತ್ತೆ ಸೊ ಇದು ಆರ್ಥಿಕತೆ ರಿಲೇಟೆಡ್ ಯಾಕಂದ್ರೆ ಇವೆಲ್ಲದ್ರ ಬಗ್ಗೆ ಪ್ರಶ್ನೆಗಳು ಬಂದಾಗಿದೆ ಆಲ್ರೆಡಿ ಟ್ವೆಂಟಿ ಟ್ವೆಂಟಿಯಲ್ಲಿ ಓ ಇಲ್ಲ ಎಕನಾಮಿಕ್ಸ್ ಅಲ್ಲಿ ಏನು ಕ್ವಶ್ನ ಎಕನಾಮಿಯಲ್ಲಿ ಅಷ್ಟು ಪ್ರಶ್ನೆಗಳು ಬರಲ್ಲ ಅಂತ ಅನ್ಸುತ್ತೆ ಆದರೆ ಬರುತ್ತೆ ಪ್ರಶ್ನೆಗಳು ಇದಕ್ಕೆ ಮತ್ತೆ ಐದು ಜನಗಳನ್ನ ನಿಗದಿಪಡಿಸಿ ಆ ಇದರಲ್ಲಿ ಕರ್ನಾಟಕದ ಆರ್ಥಿಕತೆಯೂ ಇದೆ ಕರ್ನಾಟಕದ ಆರ್ಥಿಕ ವ್ಯವಸ್ಥೆ ಈ ಇಲ್ಲಿ ಹೇಗೆ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್ ವರ್ಕ್ ಆಗುತ್ತೆ ಎಲ್ಲವೂ ನೀವು ತಿಳಿದುಕೊಳ್ಳಬೇಕು ಸೊ ತ್ರೀ ಟು ಫೋರ್ ತ್ರೀ ಟೆಸ್ಟ್ ಅನ್ನ ಬರೆಯೋದಕ್ಕೆ ಟ್ರೈ ಮಾಡಿ ಓನ್ಲಿ ಸೆಕ್ಷನಲ್ ಟೆಸ್ಟ್ ಆರ್ಥಿಕತೆಯ ಬಗ್ಗೆ ಸೆಕ್ಷನಲ್ ಟೆಸ್ಟ್ ಅನ್ನ ಬರೀರಿ ಎಷ್ಟೇ ಮಾರ್ಕ್ಸ್ ಬಂದರೂ ಪರವಾಗಿಲ್ಲ ಬರೆಯೋದು ಮುಖ್ಯ ದೆನ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಸೊ ಈ ಪಾರ್ಟ್ ಏನಿದೆ ಇದರಲ್ಲಿ ಸ್ಪೇಸ್ ಟೆಕ್ನಾಲಜಿ ಅಂತ ಒಂದಿದೆ ಸೊ ದಟ್ ಈಸ್ ಬಾಹ್ಯಾಕಾಶ ದೆನ್ ಡಿಫೆನ್ಸ್ ಟೆಕ್ನಾಲಜಿ ದೆನ್ ಕಂಪ್ಯೂಟರ್ ದಟ್ ಈಸ್ ಸೈಬರ್ ಅಟ್ಯಾಕ್ಸ್ ಆಗಿರ್ಬೋದು ಇವೆಲ್ಲವೂ ರಿಲೇಟೆಡ್ ಆದಂತಹ ಟಾಪಿಕ್ಸು ಮತ್ತು ರೊಬೋಟಿಕ್ಸ್ ರಿಲೇಟೆಡ್ ಆದಂತಹ ಟಾಪಿಕ್ಸು ಮತ್ತು ನಮಗೆ ಬರ್ತಾ ಇರುವಂತಹ ಬಯೋ ರಿಲೇಟೆಡ್ ಸೊ ಬಯೋಲಜಿಯಲ್ಲಿ ಬೇರೆ ಬೇರೆ ಭಾಗಗಳು ಆ ಒಂದು ಹೆಲ್ತ್ ಆ ಸಾರ್ವಜನಿಕ ಆರೋಗ್ಯ ಅಂತ ಏನ್ ಹೇಳ್ತೀವಿ ಅದು ದೆನ್ ಸಾ ಸಾರ್ವಜನಿಕ ಆರೋಗ್ಯವನ್ನ ಬಿಟ್ಟು ಈ ಕಡೆ ಬಂದ್ರೆ ನಮ್ಗೆ ಬಯೋಟೆಕ್ನಾಲಜಿ ದಟ್ ಈಸ್ ಜಿ ಎಂ ಕ್ರಾಪ್ಸ್ ಆಗಿರ್ಬೋದು ಬಯೋಟೆಕ್ನಾಲಜಿ ಡೆವಲಪ್ಮೆಂಟ್ಸ್ ಆಗಿರ್ಬೋದು ಇವೆಲ್ಲವಕ್ಕೂ ನೀವು ಫೈವ್ ಡೇಸ್ ಅನ್ನ ನಿಗದಿಪಡಿಸಿ ಈಚ್ ಒನ್ ಫಾರ್ ಈಚ್ ಡೇ ಮೋಸ್ಟ್ಲಿ ಕರೆಂಟ್ ಅಫೇರ್ಸ್ ಪ್ಲಸ್ ಸ್ವಲ್ಪ ಬೇಸಿಕ್ಸ್ ಗೊತ್ತಿರಬೇಕು ಫಾರ್ ಎಕ್ಸಾಂಪಲ್ ಕ್ರಿಸ್ಪ್ ಕ್ಯಾಸ್ ನೈನ್ ಆಗಿರ್ಬೋದು ಸೈಬರ್ ಟೆಕ್ ಸೈಬರ್ ಅಟ್ಯಾಕ್ಸ್ ಅಲ್ಲಿ ಬೇರೆ ಬೇರೆ ಟೆಕ್ನಿಕ್ಸ್ ಗೊತ್ತಿರಬೇಕು ಅದಲ್ಲದೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಬೇಸಿಕ್ ಸೈನ್ಸ್ ಅಂತ ಒಂದಿದೆ ಓಕೆ ಸೊ ಉಪ್ಪಿನ ಒಂದು ಗುಣಲಕ್ಷಣಗಳು ಅದಲ್ಲದೆ ಯಾವುದು ಎಸಿಯಿಂದ ಡಿ ಸಿ ಕನ್ವರ್ಟ್ ಮಾಡುತ್ತೆ ಡಿ ಸಿಯಿಂದ ಕನ್ ಎ ಎಸಿ ಕನ್ವರ್ಟ್ ಮಾಡುವ ಮೆಕ್ಯಾನಿಸಮ್ ಅವೆಲ್ಲ ಯಾವ ಯಾವುವು ಅಂತ ನಿಮಗೆ ಏನಾದರೂ ಆಲ್ರೆಡಿ ನೀವು ಮಾಡಿರುವ ನೋಟ್ಸ್ ಆದರೂ ಅಥವಾ ನೀವು ಇದನ್ನ ಬೇಸಿಕ್ ಸೈನ್ಸ್ ಅಂದ್ರೆ ನಮ್ ಸುತ್ತಮುತ್ತ ಇರುವ ಯಾವುದಾದ್ರೂ ಟಾಪಿಕ್ಸ್ ಆಗಿರುತ್ತೆ ನೀವು ಗೊತ್ತಿದ್ದಲ್ಲಿ ಅದನ್ನ ರಿವೈಸ್ ಮಾಡಿ ನೋಟ್ಸ್ ಮಾಡಿದ್ದಲ್ಲಿ ರಿವೈಸ್ ಮಾಡಿ ಯಾಕಂದ್ರೆ ಬೇಸಿಕ್ ಸೈನ್ಸ್ ಅಂದ್ರೆ ಇಟ್ ಈಸ್ ವಾಸ್ಟ್ ಟಾಪಿಕ್ ಎಂಟೈಯರ್ ಬೇಸಿಕ್ ಸೈನ್ಸ್ ಫೋಟೋನ್ಸ್ ಇಂದ ಹಿಡಿದು ಸಾಲ್ಟ್ವರೆಗೂ ಎಲ್ಲಿಂದಾದ್ರೂ ಪ್ರಶ್ನೆ ಬರಬಹುದು ಅಷ್ಟನ್ನು ಓದುವ ಟೈಮ್ ಈಗ ಇರೋದಿಲ್ಲ ಸೊ ಫೈವ್ ಡೇಸ್ ಫಾರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಮತ್ತು ಆದಷ್ಟು ತ್ರೀ ಟೆಸ್ಟ್ ಅನ್ನ ಬರೆಯ ಟ್ರೈ ಮಾಡಿ ನಿಮ್ಗೆ ಟೆಸ್ಟ್ ಸೀರೀಸ್ ಸಿಗುತ್ತೆ ಟೆಸ್ಟ್ಗಳು ಸಿಗುತ್ತೆ ಇಲ್ಲ ಅಂದ್ರೆ ಕ್ವಶನ್ ಬ್ಯಾಂಕ್ ಗಳು ಇರುತ್ತೆ ಆ ಕ್ವಶನ್ ಬ್ಯಾಂಕ್ ಇಂದೂ ನೀವು ಕ್ವೆಶನ್ಸ್ ಅನ್ನ ನೋಡಬಹುದು ತದನಂತರದಲ್ಲಿ ನಂತರದಲ್ಲಿ ನೀವು ಪರಿಸರ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ ಸೊ ಇದರಲ್ಲಿ ಏನಪ್ಪಾ ಇಂಪಾರ್ಟೆಂಟ್ ಅಂತ ಕೇಳಿದರೆ ಮೊದಲನೆಯದಾಗಿ ಕನ್ವೆನ್ಷನ್ಸ್ ದೆನ್ ಆ ಕರ್ನಾಟಕದ ಪರಿಸರ ದಟ್ ಈಸ್ ಕರ್ನಾಟಕದ ರಾಮ್ಸಾರ್ ತಾಣಗಳು ಕರ್ನಾಟಕದಲ್ಲಿ ಯಾವೆಲ್ಲ ತಾಣಗಳಿದೆ ಜ ನ್ಯಾಷನಲ್ ಪಾರ್ಕ್ಸ್ ವೈಲ್ಡ್ ಲೈಫ್ ಸ್ಯಾಂಚುರೀಸು ಟೈಗರ್ ರಿಸರ್ವ್ಸು ಇವೆಲ್ಲವೂ ತಿಳಿದುಕೊಳ್ಳುವ ಇಂಪಾರ್ಟೆನ್ಸ್ ಇದೆ ದೆನ್ ಟೈಗರ್ ರಿಲೇಟೆಡ್ ಆಗಿ ಪ್ರಶ್ನೆಗಳು ಸಾಮಾನ್ಯವಾಗಿ ಬರುತ್ತೆ ದೆನ್ ಸ್ಟೇಟಸ್ ಸ್ಟೇಟಸ್ಗಳು ಆಫ್ ಸ್ಪೀಶೀಸ್ ಅಂಡ್ ನ್ಯೂ ಡಿಸ್ಕವರ್ಡ್ ಸ್ಪೀಶೀಸ್ ಯಾವುದೆಲ್ಲ ಹೊಸ ಪಕ್ಷಿಗಳು ಸ್ಪಾಟ್ ಆಗಿರೋದು ಹೊಸ ಥಿಂಗ್ಸ್ ಸ್ಪಾಟ್ ಆಗಿರೋದು ಮತ್ತು ಬೇಸಿಕ್ಸ್ ಆಫ್ ಎನ್ವೈರ್ನ್ಮೆಂಟ್ ಅಂತ ಹೇಳ್ತಾರೆ ಸೊ ಬೇಸಿಕ್ಸ್ ಆಫ್ ಎನ್ವೈರ್ಮೆಂಟ್ ಅಲ್ಲಿ ಏನ್ ಬರುತ್ತೆ ಪರಿಸರದ ಬೇಸಿಕ್ಸ್ ಅಲ್ಲಿ ಏನು ಅಂದ್ರೆ ಎಕೋಸಿಸ್ಟಮ್ ಅಂದ್ರೆ ಏನು ಎಕೋಲಜಿ ಅಂದ್ರೆ ಏನು ಬಯೋಮ್ಯಾಗ್ನಿಫಿಕೇಶನ್ ಅಂದ್ರೆ ಏನು ಬಯೋರಿಮಿಡಿಯೇಷನ್ ಅಂದ್ರೆ ಏನು ಇವೆಲ್ಲವೂ ಬೇಸಿಕ್ಸ್ ಆಫ್ ಎನ್ವೈರನ್ಮೆಂಟ್ ಇದು ಬಹಳನೇ ಇಂಪಾರ್ಟೆಂಟು ಕನ್ವೆನ್ಷನ್ಸ್ ಎಷ್ಟು ಇಂಪಾರ್ಟೆಂಟು ಬೇಸಿಕ್ಸು ಅಷ್ಟೇ ಇಂಪಾರ್ಟೆಂಟು ಇದಕ್ಕೆ ನೀವು ಐದು ದಿನಗಳನ್ನ ಮತ್ತೆ ನಿಗದಿಪಡಿಸಿ ಬಹಳನೇ ಮುಖ್ಯವಾಗುವುದು ಇಲ್ಲಿ ತ್ರೀ ಆ ಈ ಟೆಸ್ಟ್ಸ್ ಬರೆಯುವುದು ಬಹಳ ಮುಖ್ಯ ಸೊ ಒನ್ ಡೇ ರಿವಿಷನ್ ಸ್ಟಾರ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಂದನೇ ಟೆಸ್ಟ್ ಅನ್ನ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ ಓಕೆ ಸೊ ನಿಮ್ಗೆ ಏನಾದ್ರೂ ಸೆಕ್ಷನಲ್ ಟೆಸ್ಟ್ ಆಗೋಯ್ತು ಸೆಕ್ಷನಲ್ ವೈಸ್ ಟೆಸ್ಟ್ ಸಿಕ್ತಿಲ್ಲ ಅಂದ್ರೆ ಯು ಕ್ಯಾನ್ ಸ್ಟಾರ್ಟ್ ರೈಟಿಂಗ್ ಫುಲ್ ಲೆಂತ್ ಟೆಸ್ಟ್ಸ್ ಇವಾಗ್ಲಿಂದ ಯಾಕಂದ್ರೆ ಪರಿಸರ ಮುಗಿದ ಮೇಲೆ ನಿಮ್ಗೆ ಬರುವುದು ಇತಿಹಾಸ ಇತಿಹಾಸದ ಪಾರ್ಟ್ ಬಗ್ಗೆ ನಾನು ಒಂದು ವಿಷಯ ಹೇಳ್ತೀನಿ ನೀವು ಎಷ್ಟು ಇದನ್ನ ಓದ್ಬೇಕು ಓದ್ಬೇಕು ಅಂತ ತುಂಬಾ ಮನ್ಸಾಗ್ತಾ ಇರುತ್ತೆ ಓ ಇತಿಹಾಸ ಬಹಳನೇ ಇಂಟ್ರೆಸ್ಟಿಂಗ್ ಸ್ಟೋರಿ ಟೈಪ್ ಇರುತ್ತೆ ಅಂತ ಬಟ್ ನಾನು ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ ಇತಿಹಾಸದಲ್ಲಿ ನಾವು ಓದಿರೋದನ್ನ ಮಾರ್ಕ್ಸ್ ಆಗಿ ಕನ್ವರ್ಟ್ ಮಾಡುವ ಅದೇನಿದೆ ಅದು ಕಷ್ಟ ಇರುತ್ತೆ ಯಾಕಂದ್ರೆ ವಾಸ್ಟ್ ಟಾಪಿಕ್ ಪ್ಲಸ್ ಯಾವುದೇ ಎಲಿಮಿನೇಷನ್ ಗೆ ಚಾನ್ಸಸ್ ಇರೋದಿಲ್ಲ ಇಲ್ಲಿ ಏನ್ಷಿಯಂಟ್ ಹಿಸ್ಟ್ರಿಯಿಂದ ಹಿಡಿದು ಮಾಡ ಮಿಡಿವಲ್ ಹಿಸ್ಟ್ರಿ ಅಂತ ಏನ್ ಹೇಳ್ತೀವಿ ಇದು ಬಾಲ್ಬಾನ್ ಅವರ ಚಿತ್ರ ದೆನ್ ಫೈನಲಿ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಅಂತ ಸೊ ಇಂಡಿಯನ್ ಇನ್ ಇಂಡಿಯಾ ಇಂಡಿಪೆಂಡೆಂಟ್ ವರೆಗೂ ಓದ್ಬೇಕು ಬ್ರಿಟಿಷ್ ಇನ್ ರೂಲ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎಂಡ್ಸ್ ವರ್ಗು ಇವ್ ಅಲ್ಲಿಂದ ಇಲ್ಲಿವರೆಗೂ ಓದ್ಕೊಂಡ್ ಬಂದು ಇದ ಆಗ ಮಾಡರ್ನ್ ಹಿಸ್ಟ್ರಿ ಕಂಪ್ಲೀಟ್ ಆಗುತ್ತೆ ಇಲ್ಲಿ ಇಮ್ಮಡಿ ಪುಲಕೇಶಿಯಿಂದ ಹಿಡಿದು ಆ ಎನ್ ಎಸ್ ಹರಡಿಕರು ಗಂಗಾಧರ್ ರಾವ್ ದೇಶಪಾಂಡೆ ಕೆಂಗಲ್ ಹನುಮಂತಯ್ಯವರೆಗೂ ನೀವು ಅದಷ್ಟನ್ನ ಕಂಪ್ಲೀಟ್ ಮಾಡ್ಬೇಕಾಗತ್ತೆ ಅವಾಗ ಅದು ಕರ್ನಾಟಕ ಹಿಸ್ಟ್ರಿ ಪಾರ್ಟ್ ಆಗತ್ತೆ ಇದಕ್ಕಿಂತ ಅಂದ್ರೆ ಇದು ನಿಮ್ಗೆ ಆಲ್ರೆಡಿ ಟಚ್ ಇದ್ದು ನೀವು ಓದಿ ನೋಟ್ಸ್ ಮಾಡಿದ್ದಲ್ಲಿ ನೀವು ಇದನ್ನ ರಿಕಲೆಕ್ಟ್ ಮಾಡ್ಬೋದು ಒನ್ ಸ್ಮಾಲ್ ಟ್ರಿಕ್ಸ್ ಅನ್ನ ಹೇಳ್ತೀನಿ ಯಾವ ಟ್ರಿಕ್ ಅಂದ್ರೆ ಆಕ್ಟ್ಸ್ ಅನ್ನ ನೋಡ್ಕೋಬೇಕು ಯಾವ್ದ್ರಲ್ಲಿ ಮಾಡರ್ನ್ ಹಿಸ್ಟ್ರಿಯಲ್ಲಿ ಏನಪ್ಪ ಆಕ್ಟ್ಸ್ ಅಂದ್ರೆ ರೆಗ್ಯುಲೇಟಿಂಗ್ ಆಕ್ಟ್ ಆಫ್ ಇಂದ ಹಿಡಿದು ಇಂಡಿಯನ್ ಇಂಡಿಪೆಂಡೆನ್ಸ್ ಫೋರ್ಟಿ ಸೆವೆನ್ ವರೆಗೂ ಎಲ್ಲ ಆಕ್ಟ್ಸ್ ಅದರ ಡೆವಲಪ್ಮೆಂಟ್ಸ್ ಅನ್ನ ನೋಡ್ಕೊಂಡಲ್ಲಿ ಬಹಳನೇ ಹೆಲ್ಪ್ ಆಗತ್ತೆ ಬಟ್ ಈಗ ಎಂಫಸಿಸ್ ಇರೋದು ಆರ್ಟ್ ಅಂಡ್ ಕಲ್ಚರ್ ಓಕೆ ಸೊ ಯಾರು ಯಾರ ಮೇಲೆ ಯುದ್ಧ ಮಾಡಿದರು ಯಾರು ಯಾರ ಮೇಲೆ ಗೆದ್ದರು ಈ ಪ್ರಶ್ನೆಗಳಿಗಿಂತ ಆರ್ಟ್ ಯಾರು ಯಾವ ಪುಸ್ತಕ ಬರೆದ್ರು ಯಾರು ಯಾವ ಮೆ ಕನ್ಸ್ಟ್ರಕ್ಷನ್ ಟೆಂಪಲ್ ಕನ್ಸ್ಟ್ರಕ್ಷನ್ ಅನ್ನ ಮಾಡಿದರು ಟೆಂಪಲ್ ಕನ್ಸ್ಟ್ರಕ್ಷನ್ ನಲ್ಲಿ ನಗರ ವೇಸರ ದ್ರಾವಿಡ ಸ್ಟೈಲ್ಸ್ ಮತ್ತು ಎಡಿಕ್ಟ್ಸ್ ಅಂತ ಏನ್ ಹೇಳ್ತೀವಿ ಇದು ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿಯೂ ನೀವು ಇದಕ್ಕೆ ನೀವು ಫೈವ್ ಡೇಸ್ ಅನ್ನ ನಿಗದಿಪಡಿಸಿದರೆ ಆದಷ್ಟು ಇಲ್ಲಿಂದ ನೀವು ಫುಲ್ ಲೆಂತ್ ಟೆಸ್ಟ್ ಅಂತ ಏನ್ ಹೇಳ್ತೀವಿ ಅದನ್ನ ಬರೆಯಲು ಸ್ಟಾರ್ಟ್ ಮಾಡಬಹುದು ಯಾಕಂದ್ರೆ ಇತಿಹಾಸದ ಪ್ರಶ್ನೆಗಳು ಎಂಡ್ಲೆಸ್ ಆಫ್ ಕ್ವೆಶನ್ಸ್ ಮಾಡಬಹುದು ಬಟ್ ನೀವು ಫುಲ್ ಆ್ಯಂಡ್ ಟೆಸ್ಟ್ ಏನಿಲ್ಲ ಅಂದರೂ ಟೆನ್ ಟೆಸ್ಟ್ ಅನ್ನ ಬರೆಯಲು ಇಲ್ಲಿಂದ ಸ್ಟಾರ್ಟ್ ಮಾಡಿದರೆ ನಿಮಗೆ ನೆಕ್ಸ್ಟ್ ಬರುವುದು ಕರ್ನಾಟಕದ ಪ್ರಚಲಿತ ಘಟನೆಗಳು ಓಕೆ ಸೊ ಕರ್ನಾಟಕದ ಪ್ರಚಲಿತ ಘಟನೆಗಳ ಬಗ್ಗೆ ನಾವು ಮಾಡ್ತಾ ಇದೀವಿ ಟಾಪಿಕ್ಸ್ ಈ ಪ್ರಚಲಿತ ಘಟನೆಗಳಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಆದಂಥದ್ದು ಕರ್ನಾಟಕ ಬಜೆಟ್ ಬಜೆಟ್ ಆಂಡ್ ಕರ್ನಾಟಕ ಎಕನಾಮಿಕ್ ಸರ್ವೆ ಓಕೆ ಸೊ ಹಲವಾರು ಗಳಿದೆ ಕರ್ನಾಟಕ ಬಜೆಟ್ ಆಗಿರ್ಬೋದು ಎಕನಾಮಿಕ್ ಸರ್ವೆ ಆಗಿರ್ಬೋದು ನಿಮಗೆ ಕರ್ನಾಟಕ ಬಜೆಟ್ನ ಒಂದು ಸಿನಾಪ್ಸಿಸ್ ಬೇಕು ಅಂದ್ರೆ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ ಕರ್ನಾಟಕ ಬಜೆಟ್ ಸಿನಾಪ್ಸಿಸ್ ಅಂತ ನಾವು ಕರ್ನಾಟಕ ಬಜೆಟ್ನ ಸಿನಾಪ್ಸಿಸ್ ಪ್ರೊವೈಡ್ ಮಾಡಲು ಟ್ರೈ ಮಾಡ್ತೀವಿ ದೆನ್ ಅಪಾಯಿಂಟ್ಮೆಂಟ್ಸ್ ಇಂಪಾರ್ಟೆಂಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಚೀಫ್ ಜಸ್ಟಿಸ್ನ ಅಪಾಯಿಂಟ್ಮೆಂಟ್ ಆಗಿರ್ಬೋದು ಮತ್ತು ಇನ್ನಿತರೆ ಅಪಾಯಿಂಟ್ಮೆಂಟ್ಸ್ ಮತ್ತು ಯೋಜನೆಗಳು ಹಾಗೂ ಪಾಲಿಸಿಗಳು ಪಾಲಿಸಿ ಬೇರೆ ಯೋಜನೆ ಬೇರೆ ಓಕೆ ಸೊ ಎ ಸಿ ಜಿ ಆರ್ ಪಾಲಿಸಿ ಇದು ಕೆಲವಷ್ಟು ವರ್ಷಗಳಿಗೆ ಇರುವಂತದ್ದು ಅದನ್ನ ಬಿಟ್ಟು ಸೊ ಇದಕ್ಕೆ ನೀವು ಕರ್ನಾಟಕ ಕರೆಂಟ್ ಅಫೇರ್ಸ್ ಗೆ ಫೈವ್ ಡೇಸ್ ಅನ್ನ ಇಡಬಹುದು ಬೇರೆ ಬೇರೆ ರೀತಿಯಾದಂತಹ ನೀವು ಕಲೆಕ್ಟ್ ಮೆಟೀರಿಯಲ್ಸ್ ಏನ್ ಕಲೆಕ್ಟ್ ಮಾಡಿರ್ತೀರ ಅದನ್ನ ನೀವು ಅಪ್ಡೇಟ್ ಮಾಡ್ಕೋಬಹುದು ಅದನ್ನ ಬಿಟ್ಟು ರಾಷ್ಟ್ರೀಯ ಪ್ರಚಲಿತ ಘಟನೆಗಳು ದಟ್ ಈಸ್ ಸ್ಕೀಮ್ಸು ಯೂನಿಯನ್ ಬಜೆಟ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಲ್ಲಿ ಬಜೆಟ್ ಇರಲಿಲ್ಲ ಹಿಂದಿನ ಬಜೆಟ್ ಇಂಪಾರ್ಟೆಂಟ್ ಆದಂತದ್ದು ಮತ್ತು ಹೊಸದಾಗಿ ಬಂದಂತಹ ಯಾವುದೆಲ್ಲ ಲೆಜಿಸ್ಲೇಷನ್ಸ್ ಇದೆ ಅದನ್ನ ನೋಡ್ಕೋಬೇಕು ಮತ್ತು ಹೊಸದಾಗಿ ಆಗದಂತಹ ಕನ್ಸ್ಟ್ರಕ್ಷನ್ಸ್ ಇದನ್ನೆಲ್ಲ ನೀವು ನೋಟ್ ಮಾಡ್ಕೋಬೇಕು ಅಂಡರ್ ನ್ಯಾಷನಲ್ ಕರೆಂಟ್ ಅಫೇರ್ಸ್ ಸೊ ನ್ಯಾಷನಲ್ ಕರೆಂಟ್ ಅಫೇರ್ಸ್ಗೂ ನೀವು ಫೋರ್ ಟು ಫೈವ್ ಡೇಸ್ ಇಡಬೇಕಾಗತ್ತೆ ಯಾಕಂದ್ರೆ ಫಸ್ಟ್ ಸಿಲಬಸ್ನ ಫಸ್ಟ್ ಅಲ್ಲಿ ಇರೋದೇ ನ್ಯಾಷನಲ್ ಕರೆಂಟ್ ಅಫೇರ್ಸ್ ಸೊ ಇದಕ್ಕೂ ನೀವು ಫೋರ್ ಟು ಫೈವ್ ಡೇಸ್ ಈ ಟೈಮ್ ಅಲ್ಲೆಲ್ಲ ನೀವು ಫುಲ್ ಲೆಂತ್ ಟೆಸ್ಟ್ ಅಂತ ಏನ್ ಹೇಳ್ತೀವಿ ಅದನ್ನ ಬರೆಯಲು ಆ ಸ್ಟಾರ್ಟ್ ಮಾಡಿದ್ದನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು ದೆನ್ ಮೆಂಟಲ್ ಎಬಿಲಿಟೀಸ್ ಸಿ ಮೆಂಟಲ್ ಎಬಿಲಿಟೀಸ್ ಬಗ್ಗೆ ಒಂದು ವಿಶೇಷವಾಗಿ ಹೇಳ್ತೀನಿ ಬಹಳನೇ ಮುಖ್ಯ ತರ್ಟಿ ಕ್ವಶನ್ಸ್ ಅರೌಂಡ್ ಬರುತ್ತೆ ಮೆಂಟಲ್ ಎಬಿಲಿಟೀಸು ಪ್ಲಸ್ ಇದು ಒಂದು ದಿನದಲ್ಲಿ ಮಾಡುವಂತದ್ದಲ್ಲ ಐದು ದಿನದಲ್ಲಿ ಮಾಡುವಂತದ್ದಲ್ಲ ರಿವಿಷನ್ ಮಾಡಲು ಐದು ದಿನದಲ್ಲಿ ಆಗುವಂತದ್ದಲ್ಲ ಅಂದರೂ ಲಾಸ್ಟ್ ಫೈವ್ ಡೇಸ್ ನೀವು ಮೆಂಟಲ್ ಎಬಿಲಿಟೀಸ್ ಈಗ ಇಟ್ಟರು ಎವ್ರಿ ಡೇ ಅರೌಂಡ್ ಒನ್ ಅವರ್ ಮೆಂಟಲ್ ಎಬಿಲಿಟೀಸ್ ಅನ್ನ ರಿವೈಸ್ ಮಾಡಬೇಕು ಅಥವಾ ಪ್ರಾಕ್ಟೀಸ್ ಮಾಡಬೇಕು ಮೆಂಟಲ್ ಎಬಿಲಿಟೀಸ್ಗೆ ಥರ್ಟಿ ಇಂಪಾರ್ಟೆಂಟ್ ಟಾಪಿಕ್ಸ್ ಆಫ್ ಮೆಂಟಲ್ ಎಬಿಲಿಟೀಸ್ ಅಂತ ನಾನು ಒಂದು ಲಿಸ್ಟ್ ಮಾಡಿ ಇಟ್ಟುಕೊಂಡಿದ್ದೀನಿ ನಿಮಗೆ ಆ ಟಾಪಿಕ್ಸ್ ಯಾಕಂದ್ರೆ ನಾವು ಮೆಂಟಲ್ ಎಬಿಲಿಟೀಸ್ ಅಷ್ಟಾಗಿ ಪ್ರತಿಕ್ರಿಯೆ ಬಂದಿರಲಿಲ್ಲ ಸೊ ನಿಮಗೆ ಮೆಂಟಲ್ ಎಬಿಲಿಟೀಸ್ ಯಾವ್ದು ಇಂಪಾರ್ಟೆಂಟ್ ಅಂತ ಗೊತ್ತ ಮಾಡ್ಕೋಬೇಕು ಅದರಿಂದ ಪ್ರಶ್ನೆಗಳು ಬರ್ತಾ ಇದೆ ಅಂತ ಕೇಳಿದರೆ ಅದನ್ನ ನಾನು ಲಿಸ್ಟ್ ಮಾಡಿ ಇಟ್ಟುಕೊಂಡಿದ್ದೀನಿ ಅದು ಬೇಕು ಅಂತ ಕೇಳಿದ್ರೆ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ ಇದಕ್ಕೂ ನೀವು ಇದಕ್ಕೂ ನೀವು ಫೈವ್ ಡೇಸ್ ಅನ್ನ ನಿಗದಿಪಡಿಸಬಹುದು ಫಾರ್ ಎಕ್ಸಾಂಪಲ್ ಬ್ಲಡ್ ರಿಲೇಟ್ ರಕ್ತ ಸಂಬಂಧ ಆಗಿರ್ಬೋದು ವರ್ಕ್ ಅಂತ ಏನ್ ಹೇಳ್ತೀವಿ ಎ ಬಿ ಮತ್ತು ಸಿ ಇರುವಾಗ ಎ ಇಷ್ಟು ಕೆಲಸ ಮಾಡಿದರು ಬಿ ಇಷ್ಟು ಕೆಲಸ ಮಾಡಿದರು ದೆನ್ ಟ್ರೈನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಗಡಿಯಾರದ ಪ್ರಶ್ನೆಗಳು ಇವೆಲ್ಲವೂ ಇರುತ್ತದೆ ರೈಟ್ ಇದಷ್ಟು ಮುಗಿಯಷ್ಟರೊತ್ತಿಗೆ ಆಲ್ರೆಡಿ ನಿಮಗೆ ಫಾರ್ಟಿ ಫೈವ್ ಡೇಸ್ ಕಂಪ್ಲೀಟ್ ಆಗಿ ಹೋಗಿರುತ್ತದೆ ಬಿಕಾಸ್ ನೈನ್ ಟಾಪಿಕ್ಸ್ ನಾವು ಏನು ಫಸ್ಟ್ ಗೆ ನೋಡಿದ್ದೇವೋ ಎವ್ರಿ ಟಾಪಿಕ್ ಫೈವ್ ಡೇಸ್ ಅನ್ನ ಇಟ್ಟಾಗ ನಿಮಗೆ ಫಾರ್ಟಿ ಫೈವ್ ಡೇಸ್ ಕಂಪ್ಲೀಟ್ ಆಗಿರುತ್ತೆ ಲಾಸ್ಟ್ ಟೆನ್ ಡೇಸ್ ನೀವು ರಿವಿಷನ್ ಗೆ ಇಡುವಂಥದ್ದು ನಿಮಗೆ ಯಾವುದು ಕಂಫರ್ಟಬಲ್ ಇರುತ್ತೋ ಆ ಟಾಪಿಕ್ಸ್ ಅನ್ನ ರಿವೈಸ್ ಮಾಡಬೇಕು ಆ ಟಾಪಿಕ್ಸ್ ಅನ್ನ ರಿವೈಸ್ ಮಾಡೋದಲ್ಲದೆ ಪ್ರೀವಿಯಸ್ ಪೇಪರ್ಸ್ ಪೇಪರ್ಸ್ನ ವರ್ಡಿಂಗ್ಸ್ ಇನ್ನು ಮತ್ತು ಕರೆಕ್ಟ್ ಆನ್ಸರ್ ಅನ್ನ ನೀವು ನೋಡ್ತಾ ಹೋಗ್ಬೇಕು ಯಾವ ತರ ವರ್ಡಿಂಗ್ಸ್ ಕೊಟ್ಟಾಗ ಪ್ರಶ್ನೆ ಪತ್ರಿಕೆದಾರರು ಏನನ್ನ ಅದರ ಬ್ಯಾಕ್ ಗ್ರೌಂಡ್ ಏನಿರಬಹುದು ಅಂತ ನೀವು ಸ್ಲೋ ಆಗಿ ಫೋರ್ ಟು ಫೈವ್ ಕ್ವಶನ್ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಅನ್ನ ಚೆಕ್ ಮಾಡಿದಾಗ ನಿಮ್ಗೆ ಹೆಲ್ಪ್ ಆಗುತ್ತೆ ಸೊ ಲಾಸ್ಟ್ ಟೆನ್ ಡೇಸ್ ಆಫ್ಟರ್ ಫಾರ್ಟಿ ಫೈವ್ ಡೇಸ್ ನೀವು ನೋಡಬಹುದು ನೈನ್ ಡೇಸ್ ಫೈವ್ ಡೇಸ್ ನೈನ್ ಟಾಪಿಕ್ಸ್ ಫೈವ್ ಡೇಸ್ ಈಚ್ ಕಂಪ್ಲೀಟ್ ಆಗುತ್ತೆ ಅದು ನಿಮ್ಮ ಯು ಆರ್ ಓನ್ ಝೋನ್ ಆಫ್ ಪ್ರಿಪರೇಷನ್ ನಿಮ್ಗೆ ಏನ್ ಕಂಫರ್ಟಬಲ್ ಅನ್ಸುತ್ತೋ ಅದನ್ನ ರಿವೈಸ್ ಮಾಡೋದಕ್ಕೆ ಇಡಬಹುದು ರೈಟ್ ಇದರೊಂದಿಗೆ ಸಿಕ್ಸ್ಟಿ ಡೇಸ್ ಆಫ್ ಕೆ ಎಸ್ ಫಿಲಿಯಮ್ಸ್ ಸ್ಟ್ರಾಟಜಿಯನ್ನ ಕಂಪ್ಲೀಟ್ ಮಾಡಿದೀವಿ ಆ ಮುಂದಿನ ಕ್ಲಾಸಲ್ಲಿ ಮತ್ತೆ ಸಿಗೋಣ ನಿಮ್ ಸಪೋರ್ಟ್ ಹೀಗೆ ಎಲ್ಲಿ ಧನ್ಯವಾದಗಳು